ನಮಸ್ಕಾರ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಅನಧಿಕೃತ ಕಟ್ಟಡ ಕಲ್ಲುಗಣಿಗಾರಿಕೆ, ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು. ಚಿಕ್ಕಹೊಳೆ ಜಲಾಶಯದ ಇನ್ನೀರಿನ ಬಳಿಯ ಜಮೀನಿನಲ್ಲಿ ಅನಧಿಕೃತ ಕಟ್ಟಡ ಕಲ್ಲು ಗಣಿಗಾರಿಕೆ, ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು. ಚಾಮರಾಜನಗರ ತಾಲೂಕಿನ ಚಿಕ್ಕಹೊಳೆ ಜಲಾಶಯದ ಇನ್ನೀರಿನ ಬಳಿಯ ಜಮೀನಿನಲ್ಲಿ ಬಿಳಿ ಕಲ್ಲು ಲೂಟಿ ಎಂಬ ಸುದ್ದಿ ಪ್ರಸಾರವಾಗಿದ್ದು, ಈ ಸಂಬಂಧ ಟಾಸ್ಕ್ ಫೋರ್ಸ್ ಸಮಿತಿಯೊಳಗೊಂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಭೂವಿಜ್ಞಾನಿಗಳು ಚಾಮರಾಜನಗರ ತಹಶೀಲ್ದಾರ್, ಅರದನಹಳ್ಳಿ ನಾಡ ಕಚೇರಿಯ ಉಪ ತಹಶೀಲ್ದಾರ್ ಸಿಬ್ಬಂದಿಯವರು ಮತ್ತು ಚಾಮರಾಜನಗರ ಆರಕ್ಷಕ ನಿರೀಕ್ಷಕರು, ಆರಕ್ಷಕ ಉಪ ನಿರೀಕ್ಷಕರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಲಾಗಿ ಚಿಕ್ಕಹೊಳೆ ಇನ್ನೀರಿನ ಬಳಿಯ ಚಾಮರಾಜನಗರ ತಾಲೂಕು ಅಂಕಶೆಟ್ಟಿಪುರ ಗ್ರಾಮದ ಸರ್ವೆ ನಂಬರ್ 173-172 ಇಡುವಳಿ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಡ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದ ಅಂಕಶೆಟ್ಟಿಪುರ ಗ್ರಾಮದ ವಿ ಚಿನ್ನಸ್ವಾಮಿ, ಎಂ ಸಂಪತ್ ಕುಮಾರ್, ಮಹದೇವಮ್ಮ ಎಂಬುವರ ವಿರುದ್ಧ ಅನಧಿಕೃತ ಗಣಿಗಾರಿಕೆ ಮಾಡಿರುವ ಸಂಬಂಧ ಕಾನೂನು ಕ್ರಮಕ್ಕಾಗಿ ಘನ ಎಸಿಜೆ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಧನ್ಯವಾದಗಳು.